ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯ ಮೂರನೇ ಸುದ್ದಿ ಸುತ್ತಾ ಇರುವುದು ಇಲ್ಲಿ ವೀರೇಂದ್ರ ಪಪ್ಪಿಯವರ ಸುತ್ತ. ಪಪ್ಪಿಯವರ ಪ್ರಚೋದನೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಯಾಕಂದ್ರೆ ಕೊಳೆತ ತರಕಾರಿ ಹಾಕಿದ ಉಪಹಾರ ಊಟ ನೀಡಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಕಾನೂನು ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಹೋರಾಟವನ್ನು ನಡೆಸ್ತಾ ಇದ್ರು. ಸೊ ಆ ಹಿನ್ನೆಲೆಯಲ್ಲಿ ಹಾಸ್ಟೆಲ್ಗೆ ಚಿತ್ರದುರ್ಗದ ಕಾಂಗ್ರೆಸ್ನ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರು ಭೇಟಿ ಕೊಡ್ತಾರೆ. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿದಂತಹ ಶಾಸಕ ವೀರೇಂದ್ರ ಪಪ್ಪಿಯವರು ಇನ್ನೊಂದ್ಸಲ ಈ ರೀತಿಯಾಗಿ ರಿಪೀಟ್ ಆದ್ರೆ ವಾರ್ಡನ್ಗೆ ಹೊಡೀರಿ, ಹುಳಗಳನ್ನೆಲ್ಲ ಒಂದ್ ತಟ್ಟೆಗೆ ಹಾಕೊಂಡು ಹೋಗಿ ಅದೇ ಆಹಾರವನ್ನ ಅದೇ ವಾರ್ಡನ್ಗೆ ತಿನ್ಸಿ ಆ ಗೊತ್ತಾಗತ್ತೆ ಅವರಿಗೆ. ಯೋಚನೆ ಮಾಡಬೇಡಿ, ನಿಮ್ಮೊಂದಿಗೆ ನಾನಿದ್ದೇನೆ ಅಂತ ಹೇಳಿ ಪ್ರಚೋದನಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಕಾನೂನು ವಿದ್ಯಾರ್ಥಿಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಹಾಸ್ಟೆಲ್ಗೆ ಶಾಸಕ ವೀರೇಂದ್ರ ಪಪ್ಪಿಯವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ರಚೋದನಾತ್ಮಕ ಹೇಳಿಕೆ ಅನ್ನೋದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದ್ಸರಿ ಹಿಂಗೇನಾದ್ರು ಆದ್ರೆ ವಾರ್ಡನ್ನ ರೂಮ್ ಹಾಕೊಂಡು ಬಾರಸ್ರಿ, ಯೋಚನೆ ಮಾಡ್ಬೇಡ್ರಿ, ಹಾಕೊಂಡು ಬಾರಸ್ರಿ. ಹಿಂಗೇನಾದ್ರು ಇನ್ನೊಂದ್ಸರಿ ಉಳ ಬಳ ಇರೋವು ಅವು ಇರೋವು ಇದ್ರೆ ವಾರ್ಡನ್ನ ರೂಮ್ ಹಾಕೊಂಡು ಬಾರಸ್ರಿ ನಾವ್ ಇರ್ತೀವಿ. ಯೋಚನೆ ಮಾಡ್ಬೇಡ, ಇದ್ಯಾಕೋ ಅತಿ ಆಯ್ತಿದ್ದು ಬಾರಸ್ರಿ ವಾರ್ಡನ್ನ ರೂಮ್ ಹಾಕೊಂಡು. ಇನ್ನೊಂದ್ಸರಿ ಹಿಂಗೇನಾದ್ರು ಯೋಚನೆ ಬಾರಸ್ರಿ ರೂಮ್ ಹಾಕೊಂಡು ಉಳ ಎಲ್ಲ ಆರ್ಸಿ ಆರಿಸಿ ನೀಟಾಗಿ ತಟ್ಟೆಗೆ ಹಾಕಿ ವಾರ್ಡನ್ ಊಟ ಮಾಡಿಸಿ ಬಾರಸ್ಬೇಕು. ಅವನಿಗೆ ಊಟ ಮಾಡಿಸ್ಬೇಕು ವಾರ್ಡನ್ ಗಳಿಗೆ, ಯಾವ ವಾರ್ಡನ್ ಹತ್ರ ಅವನಿಗೆ ಊಟ ಮಾಡಿಸ್ಬೇಕು ಬರ್ಸಿಸ್ಬೇಕು ರೂಮ್ ಹಾಕಿ ಮಾಡ್ರಿ. ಇದನ್ನ ಹೇಳ್ತೀನಿ, ಅವಾಗ್ಲೇ ಸರಿ ಹೋಗೋದಿದ್ದು, ಇಲ್ಲಾಂದ್ರೆ ಇವ್ರಿಗೆ ಅರ್ವ. ಇನ್ನೊಂದ್ಸರಿ ಹಿಂಗೇನಾದ್ರು ಆದ್ರೆ ವಾರ್ಡನ್ನ ರೂಮ್ ಹಾಕೊಂಡು ಬಾರಸ್ರಿ, ಯೋಚನೆ ಮಾಡ್ಬೇಡ್ರಿ, ಹಾಕೊಂಡು ಬಾರಸ್ರಿ. ಹಿಂಗೇನಾದ್ರು ಇನ್ನೊಂದ್ಸರಿ ಉಳ ಬಳ ಇರೋವು ಅವು ಇರೋವು ಇದ್ರೆ ವಾರ್ಡನ್ನ ರೂಮ್ ಹಾಕೊಂಡು ಬಾರಸ್ರಿ ನಾವ್ ಇರ್ತೀವಿ. ಯೋಚನೆ ಮಾಡ್ಬೇಡ, ಇದ್ಯಾಕೋ ಅತಿ ಆಯ್ತಿದ್ದು ಬಾರಸ್ರಿ ವಾರ್ಡನ್ನ ರೂಮ್ ಹಾಕೊಂಡು. ಇನ್ನೊಂದ್ಸರಿ ಹಿಂಗೇನಾದ್ರು ಯೋಚನೆ ಮಾಡ್ಬೇಕಂದ್ರೆ ಬಾರಸ್ರಿ ರೂಮ್ ಹಾಕೊಂಡು, ಅಂದ್ರೆ ಉಳ ಎಲ್ಲ ಆರ್ಸಿ ಆರಿಸಿ ನೀಟಾಗಿ ತಟ್ಟೆಗೆ ಹಾಕಿ ವಾರ್ಡನ್ ಊಟ ಮಾಡಿಸಿ ಬರ್ಸ್ಬೇಕು. ಅವನಿಗೆ ಊಟ ಮಾಡಿಸ್ಬೇಕು ವಾರ್ಡನ್ ಗಳಿಗೆ, ಯಾವ ವಾರ್ಡನ್ ಹತ್ರ ಅವನಿಗೆ ಊಟ ಮಾಡಿಸ್ಬೇಕು ಬರ್ಸಿಸ್ಬೇಕು ರೂಮ್ ಹಾಕಿ ಮಾಡ್ರಿ. ಇದನ್ನ ಹೇಳ್ತೀನಿ, ಇದು ಶಾಸಕರ ನಡವಳಿಕೆ, ಶಾಸಕರ ಮಾತುಗಳು. ಬುದ್ಧಿ ಹೇಳಬೇಕಾದಂತವ್ರು ಈ ರೀತಿಯಾಗಿ ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೊಡೋ ಲೆವೆಲ್ಗೆ ಹೋಗಿದ್ದಾರೆ. ನೋಡೋಣ ಇಂತಹ ಶಾಸಕರಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವ ರೀತಿಯಾದಂತಹ ಕಾನೂನು ಪಾಠವನ್ನು ಮಾಡ್ತಾರೆ ಅಂತ ಹೇಳಿ ಇನ್ನು ನಮ್ಮ ಸುದ್ದಿ ಡಬ್ಬಿ ನಾಲ್ಕರತ್ತ ಗಮನ ಹರಿಸ್ತಾ ಹೋಗೋಣ. ಪ್ರಮುಖವಾಗಿ ನಮ್ಮ ಸುದ್ದಿ ಡಬ್ಬಿ ನಾಲ್ಕರ ಸುತ್ತ ಸುತ್ತಾ ಇರುವಂತಹ ಸುದ್ದಿ ಶಿವಮೊಗ್ಗದ ವಿಚಾರ. ಈ ಶಿವಮೊಗ್ಗದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಡಿವೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಹಲ್ಲೆ ನಡೆದಿದೆ ಶಿವಮೊಗ್ಗದಲ್ಲಿ ಮಹಿಳಾ ಅಧಿಕಾರಿ ಮೇಲೆ. ಸೊ ಇಲ್ಲಿ ಪತಿಯೇ ಹಲ್ಲೆ ಮಾಡಿರುವಂತಹ ಘಟನೆ ಇದೆ. ಜನಸಾಮಾನ್ಯರು ಹೊಡೆದಾಡ್ಕೊಳ್ತಾರೆ, ಗಂಡ ಹೆಂಡತಿ ಜಗಳ ಮಾಡ್ತಾರೆ ಅಂತ ನಾವು ನೋಡಿರ್ತೀವಿ ಸಾಮಾನ್ಯವಾಗಿ. ಆದ್ರೆ ಇಲ್ಲಿ ಮಹಿಳಾ ಅಧಿಕಾರಿಯ ಮೇಲೆಯೇ ಆಕೆಯ ಪತಿ ಹಲ್ಲೆಯನ್ನ ನಡೆಸಿದ್ದಾರೆ. ಪತ್ನಿಯ ಕಚೇರಿಯ ಒಳಗಡೆ ನುಗ್ಗಿ ಪತಿ ಹಲ್ಲೆ ನಡೆಸಿರೋದು, ಮೊಬೈಲ್ ಅನ್ನ ಒಡೆದು ಹಾಕಿ ರಂಪಾಟ ಮಾಡಿದ್ದಾರೆ ಗಂಡ. ಶಿವಮೊಗ್ಗದ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಶಿಲ್ಪಾ ಅವರ ಮೇಲೆ ಹಲ್ಲೆಯಾಗಿರೋದು. ಪತಿ ಶ್ರೀನಿವಾಸ ಮೂರ್ತಿ ಅವರು ಶಿಲ್ಪಾ ದೊಡ್ಡಮನಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಡಿವೋರ್ಸ್ ಬೇಕು ಅಂತ ಹೇಳಿ ಕುಡ್ಕೊಂಡು ಬಂದು ಗಲಾಟೆಯನ್ನು ನಡೆಸಿದ್ದಾರೆ ಕಚೇರಿಯ ಒಳಗಡೆ ಅಂತ ಹೇಳಿ ಇದೀಗ ಆರೋಪ ಕೇಳಿ ಬರ್ತಾ ಇದೆ. 2006ರಲ್ಲಿ ಶ್ರೀನಿವಾಸ ಮೂರ್ತಿಯವರನ್ನ ಮದುವೆಯಾಗಿರ್ತಾರೆ ಶಿಲ್ಪಾ ದೊಡ್ಡಮನಿ. 2011ರಲ್ಲಿ ಸರ್ಕಾರಿ ನೌಕರಿಗೆ ಸೇರ್ಕೊಳ್ತಾರೆ ಶಿಲ್ಪಾ. ಶ್ರೀನಿವಾಸ ಮೂರ್ತಿಗೆ ಬೇರೆ ಮಹಿಳೆಯ ಜೊತೆ ಸಂಬಂಧ ಇದೆಯಂತೆ, ಹಾಗಾಗಿ ಹೆಂಡತಿ ಬಳಿ ಬಂದು ಡಿವೋರ್ಸ್ ಕೇಳಿ ಆಗಾಗ ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜುಲೈ 19ನೇ ತಾರೀಕು ಕಚೇರಿಯೊಳಗೆ ಹೋಗಿ ಶಿಲ್ಪಾ ದೊಡ್ಡಮನಿ ಮೇಲೆ ಹಲ್ಲೆ ನಡೆಸಿದ್ದಾರೆ. ಶಿವಮೊಗ್ಗದ ಮಹಿಳಾ ಠಾಣೆಯಲ್ಲಿ ಪತಿಯ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ಹಲೋ, ನೋಡಿ ತಾವು ಗಮನಿಸ್ತಾ ಇದ್ದೀರಲ್ಲ, ಕಂಪ್ಲೇಂಟ್ ಆಗಿದೆ ಒಂದ್ ಕಡೆಗೆ, ಮತ್ತೊಂದ್ ಕಡೆಗೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಶಿಲ್ಪಾ ಅವರ ಮೇಲೆ ಅವರ ಪತಿಗೆ ಹೋಗಿ ಕುಡ್ಕೊಂಡು ಹೋಗಿ ಗಲಾಟೆ ಮಾಡಿದ್ದಾರೆ ಸರ್ಕಾರಿ ಕಚೇರಿಯಲ್ಲಿ. ಆ ದೃಶ್ಯಗಳು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಏನು ಇಬ್ಬರ ಮಧ್ಯೆ ಸಂಬಂಧ ಸರಿಯಿಲ್ಲ ಅನ್ನೋದು ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇವರು ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾರೆ, ಹಾಗಾಗಿ ಪದೇ ಪದೇ ಹೆಂಡತಿ ಹತ್ರ ಹೋಗಿ ಡಿವೋರ್ಸ್ ಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾರಂತೆ. ಕುಡಿದು ಹೋಗಿ ಸರ್ಕಾರಿ ಕಚೇರಿಯಲ್ಲಿ ಮೊಬೈಲ್ ಅನ್ನ ಒಡೆದು ಹಾಕೋದ್ರ ಜೊತೆಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಈಗ ಪತ್ನಿಯೇ ದೂರನ್ನ ದಾಖಲು ಮಾಡಿದ್ದಾರೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಶಿಲ್ಪಾ ಅವರು. ಸೊ ಕಂಪ್ಲೇಂಟ್ ಅನ್ನ ಕೂಡ ರಿಜಿಸ್ಟರ್ ಮಾಡಿದ್ದಾರೆ.